ಶಿಕ್ಷಕರಿಗೆ ವಿದ್ಯಾಪ್ರವೇಶದ 29ನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ. ಶಿಕ್ಷಕರೇ, 29ನೇ ದಿನಕ್ಕೆ ಕಳೆದ ವರ್ಷದ 52ನೇ ದಿನದಲ್ಲಿ ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಇಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಈಗ ಮೊದಲನೇವಾದ ಶುಭಾಶಯ ವಿನಿಮಯ, ಇದರಲ್ಲಿ ಚಟುವಟಿಕೆ ದುಂಬಿ ಚಪ್ಪಾಳೆಯನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದುಂಬಿ ಚಪ್ಪಾಳೆ ಹಾಕ್ಸೋದು ಹೇಗೆ ಅಂತೇಳಿ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಚಪ್ಪಾಳೆ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಹೇಗೆ ಮಾಡೋದು ಮಾಡಿ ರೆಡಿ. 1 2 3 ಸ್ಟಾರ್ಟ್. ಇದಾದ ನಂತರ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಲಿಕಲಿ ಕನ್ನಡ ಅವಧಿಯ ತರಗತಿಯನ್ನು ಪ್ರಾರಂಭಿಸಬೇಕು. ತದನಂತರ 1ನೇ ತರಗತಿ ವಿದ್ಯಾಪ್ರವೇಶದಲ್ಲಿ ಮಾತುಕತೆ ವಿಭಾಗದಲ್ಲಿ ಚಟುವಟಿಕೆಯನ್ನು ಮುಂದುವರಿಸಬೇಕು. 1ನೇ ತರಗತಿ ಮಕ್ಕಳಿಗೆ ಮಾತುಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಗ್ಲೀಷ್ ಪ್ರಾಸಪದ್ಯ ಕೊಟ್ಟಿದ್ದಾರೆ, ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಅಂತೇಳಿ ಕೊಟ್ಟಿದ್ದಾರೆ. ಇದು ನಿಮಗೆ ಕಳೆದ ಬಾರಿಯ 52ನೇ ದಿನದ ಏನು ಚಟುವಟಿಕೆ ನಿರ್ವಹಣೆ ಇದೆಯೋ ಅದರಲ್ಲಿದೆ, ಅದನ್ನು ನೋಡಿಕೊಂಡು ನೀವು ಹೇಳ್ಕೊಡ್ಬಹುದು. ಇದಾದ ನಂತರ 2ನೇ ಅವಧಿ ನನ್ನ ಸಮಯ. ಈಗಾಗಲೇ ಹಿಂದಿನ ದಿನ ಅಂದರೆ 28ನೇ ದಿನದಲ್ಲಿ ನಾವು ಹೊಸ ಕಲಿಕಾ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ದೀವಿ, ಕಲಿಕಾ ಸ್ಥಳಗಳಲ್ಲಿನ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ದೀವಿ. ಅವುಗಳನ್ನು ಮಕ್ಕಳು ನಿರ್ವಹಣೆ ಮಾಡಲಿಕ್ಕೆ ಆಯಾ ಕಲಿಕಾ ಸ್ಥಳಕ್ಕೆ ನಾವು ಮಾರ್ಗದರ್ಶನ ಮಾಡಿ ಕಳಿಸ್ಬೇಕಾಗತ್ತೆ. ಅಲ್ಲಿಗೆ 2ನೇ ತರಗತಿಗೆ 1ನೇ ಅವಧಿ ಮುಗಿಯುತ್ತೆ. ಅಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ದಿನಚರಿಯನ್ನು ಬರ್ಕೋಬೇಕು. ಅದಾದ ನಂತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಮಾರ್ಗದರ್ಶನ ನೀಡಿ 1ನೇ ತರಗತಿ ಮಕ್ಕಳಿಗೆ 3ನೇ ಅವಧಿ ಬುನಾದಿ ಸಂಖ್ಯೆ ಜ್ಞಾನದ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ 2 ವಿಭಿನ್ನ ಹಿಡುಪುಗಳ ಸಾಮರ್ಥ್ಯ ಅಳೆದು ಹೋಲಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಪೂರಕ ವಿಡಿಯೋ ಇದೆ, ಅದರಂತೆ ನೀವು ನಿರ್ವಹಣೆ ಮಾಡಬಹುದು. ನೋಡಿ, ಲೀಟರ್ನ ಅಳತೆ ಮಾನಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಂದರೆ ಇದು ಹಾಲೆಲ್ಲ ಅಳತೆ ಮಾಡಲಿಕ್ಕೆ ಬಳಸ್ತಾರಲ್ಲ ಆ ರೀತಿ. ಇವಾಗ ನಾವು ನೀರನ್ನು ಅಳತೆ ಮಾಡಿ ನೋಡೋಣ, ಯಾವುದಕ್ಕೆ ಎಷ್ಟು ಹಿಡಿಸುತ್ತೆ ಅಂತ ಅಳತೆ ಮಾಡಿ ನೋಡೋಣ. ಈಗ ನೋಡಿ, ನಾನು ಇದರಲ್ಲಿ ನೀರು ತಗೊಂಡಿದ್ದೀನಿ. ಈಗ ಇದು ನಾನೀಗ ಇದು ಚಿಕ್ಕದು ಅಂತ ಹೇಳ್ತಿದ್ದೀನಿ, ಇದು ದೊಡ್ಡದು. ಆಯಿತಾ, ಯಾಕೆ ಚಿಕ್ಕದು ಅಂತ ಹೇಳ್ತೀನಿ, ಯಾಕೆ ದೊಡ್ಡದು ಅಂತ ಹೇಳ್ತೀನಿ ಅಂತ ನೋಡ್ತಾ ಇರಿ. ಯಾಕೆಂದರೆ ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನು ಇದಕ್ಕೆ ಹಾಕಿದ್ರೆ ತುಂಬುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ಆಮೇಲೆ ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ನೋಡೋಣ. ನೋಡಿ, ಇಲ್ಲಿ ಈ ಸಣ್ಣದಲ್ವಾ, ಇದು ಸಣ್ಣದು ಅಂತ ಹೇಳಿದೆ ಅಲ್ವಾ. ಇದರಿಂದ ನೋಡಿ, ಇದಕ್ಕೆ ಇಷ್ಟು ನೀರು ಹಾಕಿದ ತಕ್ಷಣ ಏನಾಯಿತು, ತುಂಬಿತು. ಈಗ ಇದೇ ನೀರನ್ನು ಇದಕ್ಕೆ ಹಾಕ್ತೀನಿ, ತುಂಬುತ್ತಾ ತುಂಬ್ತಾ? ಹಾಂ, ತುಂಬಲಿಲ್ಲ. ಯಾಕೆ ಅಂದರೆ ಇದಕ್ಕಿಂತ ಇದೇನಾಗಿದೆ, ದೊಡ್ಡದು. ಹಾಂ, ಎಷ್ಟು ಇನ್ನೊಂದ್ಸರಿ ಹಾಕ್ತೀನಿ, ತುಂಬುತ್ತಾ? ತುಂಬುತ್ತಲ್ಲ ನೋಡಿ, ಹಾಂ ತುಂಬ್ತು. ಅಂದರೆ ಇದರಿಂದ ಎಷ್ಟು ಸರಿ ಹಾಕ್ತೇನೆ ನಾನು, ಎರಡು ಸರಿ ಹಾಕಿದ್ರೆ ಇದಕ್ಕೆ ತುಂಬ್ತು. ಅಂದರೆ ಇದಕ್ಕಿಂತ ಇದೇನಾಗಿದೆ, ದೊಡ್ಡದಾಗಿದೆ. ಇದು ಇದೇನಾಗಿದೆ, ಚಿಕ್ಕದು. ಆಯಿತಾ, ಹಾಗೆ ಇದರಿಂದ ಸ್ಪೂನಲ್ಲೂ ಕೂಡ ತುಂಬಿಸ್ಬೋದು. ಮಕ್ಕಳ ನೀರನ್ನು ತೆಗೆದು ಸ್ಪೂನಲ್ಲಿ ತುಂಬಿಸೋಣ, ಎಷ್ಟು ಸ್ಪೂನ್ ಹಿಡಿಯುತ್ತೆ ಅಂತೇಳಿ ನೋಡೋಣ. ಇದೇ ರೀತಿಯಲ್ಲಿ ಚಮಚದಲ್ಲಿ ಕೂಡ ಚಿಕ್ಕದಕ್ಕೆ ಮತ್ತು ದೊಡ್ಡದಕ್ಕೆ ಎಷ್ಟೆಷ್ಟು ನೀರು ಹಿಡಿಸುತ್ತೆ ಅನ್ನೋದನ್ನು ನಾವು ಪ್ರಯೋಗದ ಮೂಲಕ ತೋರಿಸಿ ವಿಭಿನ್ನ ಹಿಡುಪುಗಳ ಆಧಾರದ ಮೇಲೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ನೆಕ್ಸ್ಟ್ 4ನೇ ಅವಧಿ ಸೃಜನಶೀಲ ಕಲೆ ಅಂತೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಕತ್ತರಿಸುವುದು ಅಂತ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ಇರುವಂತೆ ಚಿಕ್ಕ ಚಿಕ್ಕ ಶೇಪ್ಗಳನ್ನು ಒಂದು A4 ಶೀಟ್ಗಳನ್ನು A4 ಕಲರ್ ಶೀಟ್ಗಳನ್ನು ಬಳಸ್ಕೊಂಡು ನಾವು ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇರುವಂತೆ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಕ್ಕಳಿಂದ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ಮಕ್ಕಳು ಕತ್ತರಿಯನ್ನು ಬಳಸಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಳಸೋ ರೀತಿಯಲ್ಲಿ ನಾವು ಸೂಚನೆಗಳನ್ನು ಕೊಟ್ಟು ನಾವು ಆ ರೀತಿ ಕಟ್ ಮಾಡಿಸಿ ಇಡಬೇಕಾಗತ್ತೆ. ತದನಂತರ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ವೃತ್ತ, ಆಯತ, ಚೌಕ ಅಥವಾ ಆಕೃತಿಗಳನ್ನು, ವಿವಿಧ ರೀತಿಯ ಆಕೃತಿಗಳನ್ನು ಈ ರೀತಿ ಶೀಟ್ ಮೇಲೆ ಬರ್ಕೊಂಡು ಅದರ ಪೂರ್ತಿಯಾಗಿ ಗಮನ ಹಾಕ್ಕೋಬೇಕು. ಅದಾದ ನಂತರ ಆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಅದರೊಳಗಡೆ ಅಂಟಿಸ್ಬೇಕು. ಈ ರೀತಿಯಲ್ಲಿ ಮಕ್ಕಳಿಂದ ಕೊಲ್ಲಾಜನ್ನು ನಿರ್ವಹಣೆ ಮಾಡಿ ಅದನ್ನು ಚಪ್ಪರದಲ್ಲಿ ತೂಗು ಹಾಕಬೇಕಾಗುತ್ತೆ. ಜಾಸ್ತಿ ಮಕ್ಕಳಿರೋ ಕಡೆ ಅದನ್ನು ಮಕ್ಕಳ ಕೃತಿ ಸಂಪುಟದಲ್ಲಿ ಕರೆಕ್ಷನ್ ಮಾಡಿ ಇಡಬೇಕಾಗುತ್ತದೆ. ನೆಕ್ಸ್ಟು ಇಲ್ಲಿಗೆ 4 ಅವಧಿಗಳು, ಬೆಳಗಿನ 4 ಅವಧಿಗಳು ಮುಗಿಯುತ್ತೆ. ನೆಕ್ಸ್ಟು ಮಧ್ಯಾಹ್ನದ 1ನೇ ಅವಧಿ ಭಾಷಾಭಿವೃದ್ಧಿ ಅವಧಿ. ಈಗಾಗಲೇ 2 ಮತ್ತು 3ನೇ ತರಗತಿ ಮಕ್ಕಳಿಗೆ 2 ಅವಧಿಗಳು ಬೆಳಗಿನ ಅವಧಿ ಮುಗ್ದಿರುತ್ತೆ. 3ನೇ ಅವಧಿ ಇಂಗ್ಲೀಷ್ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿ ಆರ್ಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ಮೆಟ್ಟಿಲು ಸಂಖ್ಯೆಯನ್ನು ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಮಾರ್ಗದರ್ಶನವನ್ನು ಮಾಡಿ, ತದನಂತರ ಇಲ್ಲಿ ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರದಲ್ಲಿ
ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯುತ್ ಉಪಕರಣಗಳ ಬಗ್ಗೆ ಇಲ್ಲಿ ಒಂದು ಆಟವನ್ನು ಆಡಬೇಕು. ಅಂದರೆ ಇಲ್ಲಿ ವಿದ್ಯುತ್ ಉಪಕರಣಗಳು ಅಂದರೆ ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ಫ್ಯಾನು, ಫ್ರಿಡ್ಜು, ಈ ರೀತಿಯ ಉಪಕರಣಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಒಂದೊಂದೇ ಉಪಕರಣಗಳನ್ನು ಅವುಗಳ ಬಳಕೆಯ ಬಗ್ಗೆ ನಾವು ಹೇಳ್ತಾ ಹೋಗಬೇಕು. ಆ ಒಂದು ಕ್ಲೂನ ಕೊಡೋದ್ರ ಮೂಲಕ ಮಕ್ಕಳು ಆ ವಸ್ತುಗಳನ್ನು ಗುರುತಿಸುವಂಥ ಒಂದು ಚಟುವಟಿಕೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ನಾನೊಂದು ಕ್ಲೂ ಕೊಡ್ತೀನಿ. ನಾನು ನನ್ನ ಮನಸ್ಸಲ್ಲಿ ಒಂದು ವಸ್ತು ಹೆಸರಿಟ್ಕೊಂಡಿರ್ತೀನಿ, ಅದು ಯಾವುದು ಅಂತೇಳಿ ಅದ್ರ ಮೊದಲನೇ ಅಕ್ಷರ ಹೇಳ್ತೀನಿ, ಜೊತೆಗೆ ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನಾನು ಹೇಳ್ತೀನಿ, ಅದು ಯಾವ ವಸ್ತು ಅಂತ ನೀವು ಕಂಡುಹಿಡಿಬೇಕು. ಆಯಿತಾ? ಹಾಂ, ಮೊದಲನೇ ಅಕ್ಷರ ಟಿ ಅಂತ ಸ್ಟಾರ್ಟ್ ಆಗುತ್ತೆ. ನಾನು ಮನಸ್ಸಲ್ಲಿ ಇಟ್ಕೊಂಡಿರೋಂತಹ ಒಂದು ಪದದ ಮೊದಲನೇ ಅಕ್ಷರ, ವಸ್ತುವಿನ ಮೊದಲನೇ ಅಕ್ಷರ ಟಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಧಾರಾವಾಹಿ ನೋಡ್ತೀವಿ, ಫಿಲಮ್ ನೋಡ್ತೀವಿ, ಕಾರ್ಟೂನ್ ನೋಡ್ತೀವಿ, ಆಮೇಲೆ ಕ್ರಿಕೆಟ್ ಆಟ ನೋಡ್ತೀವಿ, ಆಮೇಲೆ ಬೇರೆ ಬೇರೆ ದೇಶದಲ್ಲಿ ಏನೇನೆಲ್ಲ ನಡೀತೋ ಅದನ್ನೆಲ್ಲ ಮನೇಲೆ ಕೂತ್ಕೊಂಡು ನೋಡ್ತೀವಿ. ಏನಿರ್ಬೋದು ಅದು? ಏನು? ಏನು? ಟಿವಿ. ಟಿವಿನಲ್ಲಿ ನಾವು ಮನೇಲೆ ಕೂತ್ಕೊಂಡು ಫಿಲಮ್ ನೋಡ್ತೀವಲ್ವಾ, ಹಾಡು ಕೇಳ್ತೀವಿ ಅಲ್ವಾ, ಆಮೇಲೆ ಇನ್ನೇನು ಕೇಳ್ತೀವಿ, ಇನ್ನೇನು ನೋಡ್ತೀವಿ ಟಿವಿನಲ್ಲಿ? ಕ್ರಿಕೆಟ್. ಆಮೇಲೆ ಮೋಟು ಪತ್ಲು ನೋಡ್ತೀರಾ? ವೆರಿ ಗುಡ್. ಹಾಗೆ ಇನ್ನೊಂದು ಹೇಳ, ಇನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ತೀನಿ, ಅದೇನಂತ ನೀವು ಕಂಡುಹಿಡಿಬೇಕು. ಆಯ್ತಾ? ಹಾಂ, ಅದ್ರದ್ದು ಹೆಸರು ಮೊದಲನೇ ಅಕ್ಷರ ಐಯಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳ. ಅದನ್ನು ಬಿಸಿ ಮಾಡ್ತೀವಿ, ಕರೆಂಟ್ ಸ್ವಿಚ್ಗೆ ಹಾಕ್ಬಿಟ್ಟು ಏನು ಮಾಡ್ತೀವಿ, ಬಿಸಿ ಮಾಡ್ತೀವಿ. ಆಮೇಲೆ ಅದನ್ನು ಬಟ್ಟೆ ಮೇಲೆ ಇಟ್ಬಿಟ್ಟು ಈ ರೀತಿ ಉಜ್ಜುತ್ತೀವಿ. ಏನದು? ಹಾಂ, ಏನದು? ಐರನ್ ಬಾಕ್ಸ್ ಅಲ್ವಾ? ಐರನ್ ಬಾಕ್ಸ್. ವೆರಿ ಗುಡ್. ಇದೇ ರೀತಿಯಲ್ಲಿ ಉಳಿದ ವಿದ್ಯುತ್ ಉಪಕರಣಗಳ ಬಗ್ಗೆಯೂ ಕೂಡ ಕ್ಲೂ ಕೊಡೋದ್ರ ಮೂಲಕ ಎಲ್ಲ ರೀತಿಯ ವಿದ್ಯುತ್ ಉಪಕರಣಗಳನ್ನು ಮಕ್ಕಳಿಂದ ಹೇಳಿಸಿ ಮಕ್ಕಳಿಗೆ ಆ ಒಂದು ವಸ್ತುಗಳ ಉಪಯೋಗಗಳನ್ನು ಕೂಡ ನಾವಲ್ಲಿ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ 13ನೇ ಪುಟದಲ್ಲಿರುವಂತಹ ಚಿತ್ರ ಗಮನಿಸು ಹೆಸರಿಸು ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಇಲ್ಲಿ ಧ್ವನಿ ವ್ಯತ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಮಕ್ಕಳೇ, ಇಲ್ಲಿ ನಾನು ಕೆಲವೊಂದು ಪದಗಳನ್ನ ಬರೆದಿದ್ದೀನಿ. ನನಗ ಒಂದು ಲೈನ್ ಅಲ್ಲಿರೋ ಪದಗಳನ್ನ ಓದ್ತೀನಿ, ಅದರಲ್ಲಿ ಮೂರು ಪದದ ಒಂದೇ ರೀತಿ ಉಚ್ಚಾರಣೆ ಬರುತ್ತೆ, ಒಂದು ಪದದ ಮಾತ್ರ ಬೇರೆ ತರ ಬರುತ್ತೆ, ಅದ್ ಯಾವ್ದು ಅಂತ ನಾನು ಹೇಳ್ಬೇಕು. ನಾನು ಹೇಳ್ತೀನಿ ಪದಗಳನ್ನ ನೋಡಿ. ಇಲ್ಲಿ ಈ ಲೈನ್ ಅಲ್ಲಿರೋದು ಹೇಳ್ತೀನಿ. ಮೊದಲನೇದು ಜಳಕ, ಪಟ, ಪದಕ, ಚರಕ. ಇನ್ನೊಂದ್ಸರಿ ಹೇಳ್ತೀನಿ, ಜಳಕ, ಪಟ, ಪದಕ, ಚರಕ. ಇಲ್ಲಿ ಯಾವ್ದೋ ಒಂದು ಉಚ್ಚಾರಣೆ ಕೊನೆಯದು ಬದಲಾಯಿತು, ಯಾವ್ದದು? ಚರಕ. ಯಾವ್ದು? ಇಲ್ಲ, ಜಳಕ, ಪಟ, ಪದಕ, ಚರಕ. ವೆರಿ ಗುಡ್. ಯಾವ್ದು? ಪಟ. ಪಟ ಅಷ್ಟೇ. ಯಾವ್ದು? ಪಟ. ನೋಡಿ, ಇಲ್ಲಿ ಕಾಕ ಬಂದಿದೆ ನೋಡಿ. ಜಳಕ ಕೊನೆ ಕಾಯಿದೆ, ಪದಕ ಕೊನೆ ಕಾಯಿದೆ, ಚರಕ ಕೊನೆ ಕಾಯಿದೆ, ಇಲ್ಲಿ ಟಾ ಮಾತ್ರ ಇದೆ. ಸೊ ಇದ್ರ ಮೂರನ್ನು ಒಟ್ಟಿಗೆ ಓದಿದ್ರು ನೋಡಿ, ಜಳಕ, ಪದಕ, ಚರಕ. ಪಟ ಅನ್ನೋದು ಏನಾಯ್ತು? ಬದಲಾಗಿದೆ ಉಚ್ಚಾರಣೆ. ಹಾಗೆ ಎರಡನೇ ಹೇಳ್ತೀನಿ, ರಸ, ಜಗ, ಕಗ, ಮಗ. ಯಾವ್ದು? ರಸ, ಜಗ, ಕಗ, ಮಗ. ರಸ. ವೆರಿ ಗುಡ್. ನೋಡಿ, ಇಲ್ಲಿ ಕೊನೆ ಅಕ್ಷರ ಯಾವ್ದಿದೆ? ಗ. ಕೊನೆಯಲ್ಲಿ ಗಾ ಉಚ್ಚಾರಣೆ ಬಂದಿದೆ, ಇದ್ರಲ್ಲಿ ಮಾತ್ರ ಏನಾಗಿದೆ? ಸ ಅಂತ ಬಂದಿದೆ. ಹಾಗಾಗಿ ಇದರಲ್ಲಿ ಸ ತೆಗಿಬೇಕು. ಆಯ್ತಾ? ಇದರಲ್ಲಿ ಟ ಪಟ. ನೆಕ್ಸ್ಟ್ ಅರಸ, ಸರಸ, ದಸರಾ, ಅಗಸ. ಅರಸ, ಸರಸ, ದಸರಾ, ಅಗಸ. ಇದೇ ರೀತಿಯಲ್ಲಿ ಇನ್ನೂ ಹಲವು ಪದಗಳನ್ನು ಕೊಟ್ಟು ಚಟುವಟಿಕೆಯನ್ನು ಮುಂದುವರಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಉದ್ದೇಶಿತ ಬರಹ ಏನಿದೆಯೋ, ಉದ್ದೇಶಿತ ಬರಹದಲ್ಲಿ ಹವಾಮಾನ ನಕ್ಷೆಯನ್ನು ಹೇಳ್ಕೊಡ್ಬೇಕು. ಸೊ ಈಗಾಗಲೇ ನಾವು ತುಂಬ ಅವಧಿಗಳಲ್ಲಿ ಹವಾಮಾನ ನಕ್ಷೆಯ ಬಗ್ಗೆ ಹೇಳ್ಕೊಟ್ಟಿರೋದ್ರಿಂದ ನಾವಿಲ್ಲಿ ಎಲ್ ಎಸ್ಗೆ ಸಂಬಂಧಪಟ್ಟಂತೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಾವೇನು ಮಾಡಬೇಕು ಅಲ್ಲಿ ನಿರ್ವಹಣೆ ಮಾಡ್ತಾ 1ನೇ ತರಗತಿ ಮಕ್ಕಳಿಗೆ ಹವಾಮಾನ ನಕ್ಷೆಯಲ್ಲಿ ನೀವು ಯಾವ್ದಾದ್ರು ಒಂದು ಚಟುವಟಿಕೆಯನ್ನು ಕೊಡ್ಬೋದು. ಉದಾಹರಣೆಗೆ ಅಲ್ಲಿ ಸೂರ್ಯ ಚಂದ್ರ ಇದ್ದರೆ ಆ ಸೂರ್ಯನ ಚಿತ್ರವನ್ನು ಬಿಡಿಸಿಸ್ಬೋದು, ಚಂದ್ರನ ಚಿತ್ರವನ್ನು ಬಿಡಿಸಿಸ್ಬೋದು, ಅಥವಾ ನಕ್ಷತ್ರಗಳನ್ನು ಬಿಡಿಸಿಸ್ಬೋದು, ಅಥವಾ ಅಲ್ಲಿ ಕಾಮನ
ಬಿಲ್ಲು ಬರುತ್ತೆ. ಸೊ ಕಾಮನ ಬಿಲ್ಲಿನ ಚಿತ್ರವನ್ನು ಕೂಡ ಅಲ್ಲಿ ಬರೆಯೋದಕ್ಕೆ ಕೊಡ್ಬೋದು. ಯಾಕೆಂದರೆ ಹವಾಮಾನ ನಕ್ಷೆಯನ್ನು ನಾವೀಗಾಗಲೇ ತುಂಬ ಅವಧಿಗಳಲ್ಲಿ ನಿರ್ವಹಣೆ ಮಾಡಿದ್ದೀವಿ, ಮತ್ತು ಬೆಳಗಿನ ಅವಧಿ ಮೊದಲನೇ ಅವಧಿಯಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹವಾಮಾನ ನಕ್ಷೆನ ಗುರುತಾಕಿಸ್ತಿದ್ದೀವಿ. ಹಾಗಾಗಿ ಅದೇ ಚಟುವಟಿಕೆ ರಿಪೀಟ್ ಆಗಿರೋದ್ರಿಂದ ನೀವಿಲ್ಲಿ ಈ ಒಂದು ಚಟುವಟಿಕೆಯನ್ನು ಕೂಡ ಕೊಟ್ಕೊಂಡು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡ್ಕೋಬೇಕಾಗತ್ತೆ. ಮತ್ತು ಮಕ್ಕಳು ಬಿಡಿಸಿದಂತಹ ಚಿತ್ರಗಳಿಗೆ ಬಣ್ಣ ತುಂಬಿಸ್ಬಿಟ್ಟು ಅಲ್ಲಿ ಬಣ್ಣ ತುಂಬಿಸೋ ಆಗಿದ್ರೆ ಬಣ್ಣ ತುಂಬಿಸ್ಬಿಟ್ಟು ಅದನ್ನು ಚಪ್ರಕ್ಕೆ ಹಾಕ್ಬೋದು ಅಥವಾ ಮಕ್ಕಳ ಕೃತಿ ಸಂಪುಟಕ್ಕೆ ಹಾಕ್ಬೋದು. ಇನ್ನು ನೆಕ್ಸ್ಟ್ ಆರನೇ ಅವಧಿ ಹೊರಾಂಗಣ ಆಟ. ಇಲ್ಲಿ ಹೊರಾಂಗಣ ಆಟದಲ್ಲಿ ಸಂಗೀತದ ಅಕ್ಷರಗಳು ಅಂತ ಇದೆ. ಈಗಾಗಲೇ ಹಿಂದಿನ ದಿನ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ, ಸಂಗೀತದ ಅಂಕಿಗಳು ಅಂತ ಕೊಟ್ಟಿದೆ. ಅಂದರೆ ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಆಟ ಆಡಿಸ್ಬೇಕು. ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಆಟ ಆಡಿಸೋಂಥ ಸಂದರ್ಭದಲ್ಲಿ ನಿನ್ನೆ ಅವಧಿಯಲ್ಲಿ ನಾನೇನು ಮಾಡಿದ್ದೆ ಅಂದರೆ ಅಂಕಿಗಳನ್ನು ಆ ಚೇರ್ಗಳ ಮೇಲೆ ಅಂಕಿಗಳನ್ನು ಅದನ್ನು ಉಲ್ಟ ಇಟ್ಟಿದ್ದೆ. ಅಂದರೆ ಅಂಕಿಗಳು ಕಾಣದಿರೋ ರೀತಿಯಲ್ಲಿ ಚೇರ್ ಮೇಲೆ ಇಟ್ಟು ಆ ಮಕ್ಕಳು ಆಡೋ ವಿಧಾನ ನೀವು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಹಿಂದಿನ ಅಂದರೆ 28ನೇ ದಿನದಲ್ಲಿ ಹೊರಾಂಗಣ ಆಟದ ಅವಧಿಯ ವಿಡಿಯೋನ ನೋಡ್ಕೊಳ್ಳಿ. ಅಲ್ಲಿ ಅಂಕೆಗಳಿಟ್ಟಿದ್ದೀನಿ ನಾನು. ಇವತ್ತಿನ ದಿನ 29ನೇ ದಿನದಲ್ಲಿ ನಾವು ಅಕ್ಷರಗಳನ್ನ ಇಡಬೇಕಾಗತ್ತೆ. ಉದಾಹರಣೆಗೆ ರ ಅನ್ನೋ ಅಕ್ಷರ ಮಿಂಚು ಪಟ್ಟಿಯನ್ನು ಉಲ್ಟಾ ಇಡಬೇಕಾಗತ್ತೆ ಚೇರ್ ಮೇಲೆ. ಆ ಮಗು ಬಂದು ಕೂತ್ಕೊಂಡ ನಂತರ ಆ ಮಕ್ಕಳ ಹೆಸರು ಹೇಳಿದಾಗ ಯಾವ ಮಗುವಿನ ಹೆಸರು ಹೇಳ್ತೀವೋ ಆ ಮಗು ಕೂತಿರೋಂಥ ಚೇರ್ ಮೇಲೆ ಯಾವ ಒಂದು ಅಕ್ಷರನ ಇಟ್ಟಿದ್ದೀವಿ ಅಂತ ಮಗು ಏನು ಮಾಡಬೇಕು ಅದನ್ನು ತೆಗೆದು ಹೆಸರು ಹೇಳಿ ಅದರ ಅಕ್ಷರವನ್ನು ಹೇಳಬೇಕು. ಈ ರೀತಿಯಲ್ಲಿ ಸಂಗೀತದ ಅಂಕೆಗಳು ಅಂತ ಆಟವನ್ನು ಆಡಿಸ್ಬೇಕಾಗತ್ತೆ. ಈ ಒಂದು ಆಟವನ್ನು ಆಡಿಸುವಂಥ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಅವಧಿ ಮುಗಿದು ಪರಿಸರ ಅಧ್ಯಯನ ಕೂಡ ಅವಧಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಪರಿಸರ ಅಧ್ಯಯನದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿ ಮತ್ತೆ ನಾವು ಹೊರಾಂಗಣ ಆಟದಲ್ಲಿ ಭಾಗವಹಿಸಬೇಕಾಗತ್ತೆ. ಇಲ್ಲಿ ಆದಷ್ಟು ನಾನು ಮೊದಲಿನ ತರಗತಿಗಳಿಂದನೂ ಹೇಳ್ತಾ ಬರ್ತಿದ್ದೀನಿ, ಇಲ್ಲಿ ಆದಷ್ಟು ನಾವು ಒಂದನೇ ತರಗತಿ ಮಕ್ಕಳ ಜೊತೆಗೆ ಹೆಚ್ಚು ಮಿಂಗಲಾಗಬೇಕಾಗತ್ತೆ. ಯಾಕೆಂದರೆ ಒಂದನೇ ತರಗತಿ ಮಕ್ಕಳು ಆಲ್ರೆಡಿ ಹೊಸದಾಗಿ ದಾಖಲಾಗಿದ್ದಾರೆ, ಅವ್ರಿಗೆ ಶಾಲೆಯ ಬಗ್ಗೆ ಸ್ವಲ್ಪ ಅಷ್ಟು ಗೊತ್ತಿರೋದಿಲ್ಲ. ಹಾಗಾಗಿ ಆ ಮಕ್ಕಳ ಜೊತೆ ನಾವು ಜಾಸ್ತಿ ಹೊತ್ತಿರಬೇಕಾಗತ್ತೆ. ಇನ್ನು ಎರಡು ಮತ್ತು ಮೂರನೇ ತರಗತಿಗಳಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕು, ಜೊತೆಗೆ ಮಧ್ಯೆ ಮಧ್ಯದಲ್ಲಿ ಅವರು ವರ್ಕ್ ಮಾಡ್ತಿದ್ದಾರಾ, ಚಟುವಟಿಕೆ ನಿರ್ವಹಣೆ ಮಾಡ್ತಿದ್ದಾರಾ, ಅಥವಾ ಅಲ್ಲಿ ಆ ಮಕ್ಕಳಿಗೆ ಏನಾದರೂ ಸಹಾಯ ಬೇಕಿರುತ್ತಾ ಅನ್ನೋದನ್ನು ನಾವು ಗಮನಿಸಿಕೊಂಡು ಆ ಮಕ್ಕಳ ಜೊತೆ ಕೂಡ ನಾವೇನು ಮಾಡಬೇಕಾಗತ್ತೆ, ಸಂಪರ್ಕದಲ್ಲಿ ಇರಬೇಕಾಗತ್ತೆ. ಸೊ ಇದನ್ನು ಗಮನಿಸಿಕೊಂಡು ನೀವು ಎಲ್ಲಿ ನಮ್ಮ ಅಗತ್ಯತೆ ಇದೆಯೋ, ಮಾರ್ಗದರ್ಶಕರಾಗಿ ಎಲ್ಲಿ ನಮ್ಮ ಅಗತ್ಯತೆ ಇದೆಯೋ ಅಲ್ಲಿ ನಾವೇನು ಮಾಡಬೇಕಾಗತ್ತೆ, ತರಗತಿ ನಿರ್ವಹಣೆಗೆ ಸಹಾಯವನ್ನು ಮಾಡಬೇಕಾಗತ್ತೆ. ಇನ್ನು ಏಳನೇ ಅವಧಿ ಕಥಾ ಸಮಯ. ಕಥಾ ಸಮಯದಲ್ಲಿ ಗ್ರ್ಯಾಂಡ್ ಪಾಸ್ ಗಿಫ್ಟ್ ಎಂಬಂತಹ ಕಥೆಗೆ ಸಂಬಂಧಪಟ್ಟಂತೆ ಅಲ್ಲಿ ಗೊಂಬೆಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಮತ್ತೊಮ್ಮೆ ಕಥೆಯ ಪುನರ್ಮನನ ಮಾಡಬೇಕಾಗತ್ತೆ. ಈ ಕಥೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ದಯಮಾಡಿ ಶಿಕ್ಷಕರೇ, ಹಳೆಯ ಕೈಪಿಡಿ ಏನಿದೆಯೋ ಅದನ್ನು ದಯವಿಟ್ಟು ಬಳಸ್ಕೊಳ್ಳಿ. ಯಾಕೆಂದರೆ ಹಳೆಯ ಕೈಪಿಡಿಯಲ್ಲಿ ಈ ಒಂದು ಕಥೆಗಳನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಯಾರ ಹತ್ರ ಈ ಕೈಪಿಡಿ 40 ದಿನಗಳ ಈ ಕೈಪಿಡಿ ಯಾರ ಹತ್ರ ಇಲ್ವೋ ಅವ್ರು ಏನು ಮಾಡಿ ಅಂದರೆ ಹಳೆಯ ಕೈಪಿಡಿಯನ್ನು ಬಳಸ್ಕೊಳ್ಳಿ. ಅಲ್ಲಿ ಕಥೆಗಳಿರ್ಬೋದು ಅಥವಾ ಚಟುವಟಿಕೆಗಳನ್ನು ಪೂರ್ತಿಯಾಗಿ ಅಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಹಾಗಾಗಿ ಹಳೆ ಕೈಪಿಡಿಯನ್ನು ಬಳಸ್ಕೊಂಡು ಕಥೆಗಳನ್ನು ಹೇಳ್ಕೊಡ್ಬೇಕು. ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕು. ಜೊತೆಗೆ ಕಲಿಕಾ ಸ್ಥಳಗಳಲ್ಲಿ ಮಕ್ಕಳು ಏನಾದರೂ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಕಷ್ಟ ಆಗಿದರೆ ಅದನ್ನು ಹೋಮ್ವರ್ಕ್ ರೂಪದಲ್ಲಿ ಕೂಡ ನಾವು ಅಡ್ವೈಸ್ ಮಾಡಿ ಮನೆಗೆಲಸವಾಗಿ ಕೂಡ ಕೊಡ್ಬೋದು. ಅಥವಾ ಬೇರೆ ಒಂದು ಯಾವುದಾದ್ರೂ ಒಂದು ಚಿತ್ರವನ್ನು ಬರವಣಿಗೆ ಮಾಡೋದಕ್ಕಾದ್ರೂ ನೀವು ಅವಕಾಶ ಮಾಡಿ ಕೊಡ್ಬೋದು. ಜೊತೆಗೆ ಮಾರನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆಗೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಯನ್ನು ಕೂಡ ನಾವಲ್ಲಿ ಮಾಡ್ಕೋಬೇಕಾಗತ್ತೆ. ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಎಲ್ಲ ಚಟುವಟಿಕೆಗಳು ಎಲ್ಲ ವಿಷಯಗಳ ಚಟುವಟಿಕೆಗಳನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡಿ ನಾವಲ್ಲಿ ದಿನಚರಿಯನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ದಿನ 29ಕ್ಕೆ ಸಂಬಂಧಪಟ್ಟಂತಹ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಅಂಶಗಳು. ಜೊತೆಗೆ ಶಿಕ್ಷಕರೇ, ಇಲ್ಲಿ 30ನೇ ದಿನದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ 30ನೇ ದಿನ ನಿಮಗೆ ಗೊತ್ತಿದೆ ಪ್ರತಿಬಿಂಬ ಮತ್ತು ಮತ್ತೆ ನನ್ನ ಸಾಧನೆಗೆ ಸಂಬಂಧಪಟ್ಟಂತೆ ಅವಲೋಕನ ಮಾಡೋದಿರುತ್ತೆ. ಇಲ್ಲಿ ಪ್ರಶ್ನೆಗಳಿರುತ್ತೆ, ಕಲಿಕಾ ಫಲಗಳಿದ್ದಾವೆ. ಇಲ್ಲಿ 11 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ 1ರಿಂದ 10ರವರೆಗಿನ ಅಂಕಿಸಂಖ್ಯೆಗಳನ್ನು ಬರೆಯುವರು ಅಂತ ಕೊಟ್ಟಿದ್ದಾರೆ. ವಿನ್ಯಾಸಗಳನ್ನು ರಚಿಸಿ ವಿಸ್ತರಿಸುವರು ಅಂತ ಕೊಟ್ಟಿದ್ದಾರೆ. ಆರೋಗ್ಯಕರ ನೈರ್ಮಲ್ಯ ಅಭ್ಯಾಸಗಳನ್ನು ಪಾಲಿಸುವರು. ಇಲ್ಲಿ 1ರಿಂದ 11ರವರೆಗೆ ಅಲ್ಲಿ ಏನು ಇದನ್ನು ಕೊಟ್ಟಿದ್ದಾರೆ, ಕಲಿಕಾ ಫಲಗಳನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಈ ಕಲಿಕಾ ಫಲಗಳನ್ನು, ಈ ಎಲ್ಲ ಕಲಿಕಾ ಫಲಗಳನ್ನು ಮಕ್ಕಳು ಯಾವ ಹಂತದಲ್ಲಿದ್ದಾರೆ, ನಿರ್ವಹಿಸ್ತಿದ್ದಾರಾ ಅಥವಾ ಕಷ್ಟ ಆಗ್ತಿದೆಯಾ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಪರೂಪಕ್ಕೆ, ಕೆಲವೊಮ್ಮೆ, ಯಾವಾಗಲೂ ಅಂದರೆ ಅಪರೂಪಕ್ಕೊಮ್ಮೆ ಮಾಡ್ತಾರೆ ಅಥವಾ ಕೆಲವೊಮ್ಮೆ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ಮಾಡಲ್ಲ ಅಥವಾ ಯಾವಾಗಲೂ ಮಾಡ್ತಾರೆ ಅಂದರೆ ನಿರ್ವಹಣೆ ಮಾಡ್ತಾರೆ, ಅದನ್ನು ಹೇಳಿದ್ದನ್ನು ಪಾಲಿಸ್ತಾರೆ. ಈ ಎಲ್ಲ ಕಲಿಕಾ ಫಲಗಳು 11 ಕಲಿಕಾ ಫಲಗಳನ್ನು ಮಕ್ಕಳು ಯಾವ ರೀತಿ ಪಾಲಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕಾಗತ್ತೆ, ಅವಲೋಕನ ಮಾಡಬೇಕಾಗತ್ತೆ ಅಷ್ಟೇ. ಆದರೆ ಈ ಒಂದು
ಏನು ಫಾರ್ಮೆಟ್ ಇದೆಯೋ ಅದನ್ನು ನಾವು ದಾಖಲೆಯಾಗಿ ಇಡೋವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕಲಿಕಾ ಫಲಗಳು ಇರುವಂಥದ್ದು ಪೇಜ್ ನಂಬರ್ ಅಂದರೆ ಪುಟ ಸಂಖ್ಯೆ ಅಲ್ಲ 54ನೇ ದಿನದಲ್ಲಿ ಏನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೋ ಅದೇ ನೋಡಿ. ಇಲ್ಲಿ ನೀವು ನೋಡ್ತಿದ್ದೀರಾ 54ನೇ ದಿನದಲ್ಲಿ, ಕಳೆದ ಬಾರಿ 54ನೇ ದಿನದಲ್ಲಿ ಈ ಒಂದು ಕಲಿಕಾ ಫಲಗಳ ಬಗ್ಗೆ ನಿಮ್ಮ ಕೈಪಿಡಿಯಲ್ಲಿ ಇದೆ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಮಕ್ಕಳನ್ನು ಜಸ್ಟ್ ಅವಲೋಕನ ಮಾಡಿ ಯಾವುದೇ ದಾಖಲೆ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು 29 ಮತ್ತು 30ನೇ ದಿನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ನಿರ್ವಹಣೆ. ಧನ್ಯವಾದಗಳು.